Hi friends, welcome back to my channel. Nanu nimma Megana. Friends, ivattin video dalli chicken gojju yav riti madodu anta torisukortta idini. Already nanu tumbane chicken variety madakidini. Adralli idu ondu nan mado method alli nimge helikortta idini. Tumbane tasty ge chenagirutte. Kandita ond sathi try madi ee recipe nimge ishta adre nan channel na subscribe agodu matra maribedi friends. ಹಾಗೆ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡಿದ್ರೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಈಗ ಇದನ್ನು ಯಾವ ರೀತಿ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಒಂದ್ಸತಿ ನೋಡ್ಕೊ ಬರೋಣವಾ. ಮೊದಲು ಸ್ಟೌವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ 2-3 ಚಮಚದಷ್ಟು ಎಣ್ಣೆ ಬಿಸಿ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪುಗಾಗೋವರೆಗೂ ಇದನ್ನು ಬಾಡಿಸ್ಕೋಬೇಕು. ಈಗ ಇದಕ್ಕೆ 2 ಟೊಮೊಟೊ, ಅಂದರೆ 1/2 ಕೆಜಿಗೆ ಒಂದು ಕೆಜಿ ಚಿಕನ್ ತೊಗೊಂಡಿದ್ದೀನಿ, ಅದಕ್ಕೆ 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಈ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರಲ್ಲ, 1 ಕೆಜಿ ಅಷ್ಟು ಚಿಕನ್ ತೊಗೊಂಡು ಅರಶಿನ ಪುಡಿ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ, ಸ್ಮೆಲ್ ಇರಬಾರ್ದು ಅನ್ನೋದಕ್ಕೋಸ್ಕರ. ಮಸಾಲೆ ರುಬ್ಬೋದು ಕೀಳಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 1/4 ಇಂಚಷ್ಟು ಶುಂಠಿ, ಹಾಗೆ ಬೆಳ್ಳುಳ್ಳಿ 2 ಗಡ್ಡೆ ಆಗೋಷ್ಟು ತೊಗೊಂಡಿದ್ದೀನಿ, ಲವಂಗ ಬಂದುಬಿಟ್ಟು 9-8, ಹಾಗೆ ಚಕ್ಕೆ 2 ಇಂಚು ತೊಗೊಂಡಿದ್ದೀನಿ. ಯಾವಾಗಲೇ ಆಗಲಿ ನಾನ್ ವೆಜ್ಗೆ ನಾವು ಬೆಳ್ಳುಳ್ಳಿ ಶುಂಠಿ ಹಾಕಿದ್ರೆ ಜಾಸ್ತಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇಲ್ಲಿ ನಾನು ಟೊಮೊಟೊ ಫ್ರೈ ಆಗಿದೆ, ಇದಕ್ಕೆ ನಾನು ಚಿಕನ್ ತೊಳೆದ್ಬಿಟ್ಟು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ಚಿಕನ್ ಉರಿ ತರಬೇಕಂದ್ರೆ ಅದರಲ್ಲಿರೋ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ಆ ನೀರಲ್ಲಿ ಇರಬೇಕಾದ್ರೇ ನಾವು ಮಸಾಲೆ ಹಾಕಬಾರ್ದು, ಸ್ಮೆಲ್ ಬಂದುಬಿಡುತ್ತೆ. ಚಿಕನಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು. ಆ ಥರ ಆದಮೇಲೆ ನಾವು ಮಸಾಲೆ ಹಾಕ್ಕೋಬೇಕು. ಈಗ ನೋಡಿ, ಬೆಳ್ಳುಳ್ಳಿ ಮೆಣಸು 1/4 ಚಮಚ, ನಾನು ಕಾಳುಮೆಣಸು ಬೆಳ್ಳುಳ್ಳಿ 1 ಗಡ್ಡೆ ಆಗೋಷ್ಟು ತೊಗೊಂಡು ಇದನ್ನು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ಹಾಕಿ ನಾನ್ ವೆಜ್ಗೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಧನಿಯಾ ಪುಡಿ ಈಗ ಇದಕ್ಕೆ 1 ಕೆಜಿಗೆ ನಾನು 3 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಅಚ್ಚಕಾರದ ಪುಡಿ 1 ಚಮಚದಷ್ಟು, ಅರಶಿನ ಪುಡಿ 1/4 ಚಮಚ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಹಸಿ ವಾಸನೆ ಹೋಗೋವರೆಗೂ. ನೋಡ್ತಾ ಇದ್ರಲ್ಲ, ನೀರೆಲ್ಲ ಚೆನ್ನಾಗಿ ಇಂಗಿದ್ಮೇಲೆ ನಾನು ಪುಡಿಗಳನ್ನ ಹಾಕ್ಕೊಂಡಿರೋದು. ಹಾಗೆ ಇವಾಗ ರುಬ್ಬಿರೋ ಮಸಾಲೆ ಕೂಡ ರೆಡಿಯಾಗಿದೆ, ಈಗ ಇದನ್ನು ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಒಂದು 2-3 ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿದೆ ಎಲ್ಲ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ನಮಗೆ ಗೊಜ್ಜು ಅನ್ನೋದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಬೆಳ್ಳುಳ್ಳಿ ನಾವು ಶುಂಠಿ ಏನಾಕಿದ್ವಿ ಅದೇ ಫ್ಲೇವರ್ ಬರುತ್ತೆ ತಿನ್ನಬೇಕಾದ್ರೆ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಈಗ ನೋಡ್ಕೊಳ್ಳಿ ಫ್ರೆಂಡ್ಸ್, ನಿಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಅದೇ ಮಿಕ್ಸಿ ಜಾರ್ನಲ್ಲಿ 1/2 ಮಿಕ್ಸಿ ಜಾರ್ ಹಾಕ್ಕೊಂಡು 2 ವಿಸಿಲ್ಗೆ ಕೂಗಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಇದಕ್ಕೆ ಬಿಸಿ ಬಿಸಿ ಪೂರಿ, ಚಪಾತಿ, ಅನ್ನ, ಮುದ್ದೆಗೆ ಅಂತೂ ತುಂಬಾ ಸೂಪರಾಗಿರುತ್ತೆ. ಗೊಜ್ಜಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಖಂಡಿತ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ, ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಇವತ್ತಿನ ರೆಸಿಪಿಯಲ್ಲಿ ಯಾವ ರೀತಿ ಚಿಕನ್ ಗೊಜ್ಜು ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಹಾಗೆ ಏನೇ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಇದೇ ಥರ ನೀವು ನನ್ನ ವೀಡಿಯೋಗಳನ್ನ ಮಿಸ್ ಮಾಡಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಆಲ್ ಅಂತ ಆಪ್ಷನಲ್ಲಿ ಬರುತ್ತೆ, ಆ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಏನೇ ಹೊಸ ರೆಸಿಪಿ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.